ಸಂವಿಧಾನದ ಅನುಚ್ಛೇದ 324 ಪ್ರಕಾರ ಅವರು ಎಲೆಕ್ಷನ್ ಕಮಿಷನ್ಗೆ ಎಲೆಕ್ಷನ್ ನಡೆಸೋ ಪವರ್ ಇದೆ, ಅದನ್ನ ಫ್ರೀ ಅಂಡ್ ಫೇರ್ ಆಗಿ ನಡೆಸಬೇಕು. ನಕಲಿ ಮತದಾನ ಆಗಿರಬಹುದು ಅನ್ನುವಂತಹ ಸಂದೇಹಗಳು ಬಂದವು. ಎಷ್ಟೋ ಕಡೆ ಚುನಾವಣಾ ಒಂದು ಇಲೆಕ್ಷನ್ ಮೆಷಿನ್ ಇಟ್ಟಂತಹ ಜಾಗದೊಳಗೆ 40-45 ನಿಮಿಷ CCTVಗಳು ಆಫ್ ಆಗಿದ್ದು ಅಲ್ಲಿ ಏನೇ ನಡೀತು. ಎಲೆಕ್ಷನ್ ಕಮಿಷನ್ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹಾಕಿರೋ ಅಫಿಡವಿಟ್ ನ ನೋಡಿದ್ರೆ ಅದರಲ್ಲಿ ಅವರು ಸೀಕ್ರೆಸಿ ಪ್ರೊಟೆಕ್ಟ್ಸ್ ಡೆಮಾಕ್ರೆಸಿ ಅಂತ ಹೇಳಿದ್ದಾರೆ. ಸೀಕ್ರೆಸಿ ನೆವರ್ ಪ್ರೊಟೆಕ್ಟ್ಸ್ ಡೆಮಾಕ್ರೆಸಿ, ಟ್ರಾನ್ಸ್ಪರೆನ್ಸಿ ಪ್ರೊಟೆಕ್ಟ್ಸ್ ಡೆಮಾಕ್ರೆಸಿ. Overburdening the election commission. And two, this is part of the process and not an additional piece of work. ಚುನಾವಣಾ ಬಾಂಡ್ ಒಳಗೆ ಯಾವ ರೀತಿ SBI ನಡ್ಕೊಂಡಿತ್ತು ಅದೇ ರೀತಿ ಚುನಾವಣಾ ಆಯೋಗ ಈ ಕೇಸು ಒಳಗೆ ನಡೆದದ್ದು ಎಲ್ಲರ ಎದುರಿಗೂ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸುಪ್ರೀಂ ಕೋರ್ಟ್ ಈ ಪ್ರಶ್ನೆಯಲ್ಲಿ ಇರುವಂತಹ ಏನು ತೀರ್ಪೇನಿದೆ ಅದು ಎಲೆಕ್ಷನ್ ಕಮಿಷನ್ನ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳುವಂತಹದ್ದು ಈ ಸಮಯದಲ್ಲಿ ಅದು ನನಗೆ ಸರಿಯಲ್ಲ ಅಂತ ಅನ್ಸುತ್ತೆ. EDR ಅನ್ನೋ ಸಂಸ್ಥೆ ಬಹುಶಃ ಎಲ್ಲರಿಗೂ ಗೊತ್ತಿರ್ತದೆ, ಯಾಕೆಂದರೆ ಚುನಾವಣಾ ಬಾಂಡ್ಗಳು ಅದರ ಹಗರಣನ ಬೆಳಕಿಗೆ ತಂದಂಥ ಸಂಸ್ಥೆ ಅದು ದೇಶದೊಳಗೆ. ಆ ಒಂದು ಸಂಸ್ಥೆ ಈಗ ಮತ್ತೊಂದು ಪೆಟಿಷನನ್ನು ಸುಪ್ರೀಂ ಕೋರ್ಟಿನ ಎದುರಿಗೆ ಹಾಕಿ 48 ತಾಸಿನ ಒಳಗೆ ಚುನಾವಣಾ ಆಯೋಗ ಪ್ರತಿಯೊಂದು ಬೂತಿನೊಳಗಿನಂಥ ಇಲೆಕ್ಷನ್ ನಡೆದಂಥ ಎಕ್ಸಾಕ್ಟ್ ವೋಟರ್ಗಳ ಸಂಖ್ಯೆಯನ್ನು Form 17C ಅದರ ಅಡಿಯೊಳಗೆ ಅದನ್ನು ಬೆಳಕಿಗೆ ತರಬೇಕು, ಅದನ್ನು ಬಿಡುಗಡೆ ಮಾಡಬೇಕು ಅಂತ ಡೈರೆಕ್ಷನ್ ಮಾಡುವಂಗೆ ಒಂದು ಪೆಟಿಷನನ್ನು ಹಾಕಿತ್ತು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನು ಆಫ್ಟರ್ ವೆಕೇಷನ್ ತಗೋತೀನಿ ಅಂತ ಅದನ್ನು ಅಡ್ಜರ್ನ್ ಮಾಡಿದೆ ಅಥವಾ ಮುಂದೂಡಿದೆ. ಈ ಒಂದು ಡೆವಲಪ್ಮೆಂಟ್ ಏನಿದೆ ಅಲ್ಲ, ಇದು ಭಾಳ ಆತಂಕಕಾರಿ ಬೆಳವಣಿಗೆ. ಇದು ಬಹುಶಃ ಅದು ಟೆಕ್ನಿಕ್ಯಾಲಿಟಿ ಮೇಲೆ ಅಡ್ಜರ್ನ್ ಮಾಡಿರಬಹುದು, ವೆಕೇಷನ್ ಬೆಂಚ್ ಇದೆ ಅಂತ ಕೋರ್ಟ್ ಏನೇ ಹೇಳಿರಲಿ, ಆದರೆ ವೆಕೇಷನ್ ಬೆಂಚ್ ಅಂತ ಇರುವುದೇ ಎಮರ್ಜೆನ್ಸಿ ಸಿಚುವೇಶನ್ ಸಲುವಾಗಿ. ಇಂಥ ಒಂದು ಸಿಚುವೇಶನ್ ಒಳಗೆ ಯಾವಾಗ ಅತ್ಯಂತ ತುರ್ತು ಒಂದು ಕ್ರಮ ಕೈಗೊಳ್ಳುವಂಥ ಅವಶ್ಯಕತೆ ಇರ್ತದೆ ಅಂಥ ಒಂದು ಸಂದರ್ಭದ ಸಲುವಾಗಿಯೇ ವೆಕೇಷನ್ ಬೆಂಚು ಯಾವಾಗಲೂ ಎಲ್ಲ ಕೋರ್ಟಿನ ಎದುರಿಗೆ ಓಪನ್ ಇರ್ತದೆ. ಅಂಥದ್ರೊಳಗೆ ನಾವು ಇದನ್ನು ಮೇನ್ ಪಿಟಿಷನ್ ಅಥವಾ ಆಫ್ಟರ್ ವೆಕೇಷನ್ ತಗೋತೀವಿ ಅಂತಂದರೆ ಈ ಎಲ್ಲ ಇಲೆಕ್ಷನ್ ಮುಗಿದ ಮೇಲೆ ಈ ಒಂದು ಡೈರೆಕ್ಷನ್ ಬಂದರೆ ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ. ಇಂಥ ಒಂದು ಸಣ್ಣ ಒಂದು ಇನ್ಫಾರ್ಮೇಷನ್ ಆಗಲಿ ಅಥವಾ ಇದರ ಒಂದು ಮಹತ್ವ ಸುಪ್ರೀಂ ಕೋರ್ಟಿಗೆ ಗೊತ್ತಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಈ ಸಂದರ್ಭದೊಳಗೆ ಸುಪ್ರೀಂ ಕೋರ್ಟು ಪ್ರೋ ಆಕ್ಟಿವ್ ಆಗಿ ಇದರ ಮೇಲೆ ಏನಾದರೂ ಒಂದು ನಿರ್ಧಾರ ತಗೊಂಡು ಇದರ ಮೇಲೆ ಒಂದು ನಿರ್ದೇಶನ ಕೊಡಬಹುದಾಗಿತ್ತು ಅನ್ನೋದು ಎಲ್ಲ ಪ್ರಜ್ಞಾವಂತರದು ಮತ್ತು ಪ್ರಜಾಪ್ರಭುತ್ವದೊಳಗೆ ನಂಬಿಕೆ ಇರುವಂಥವರ ಒಂದು ಅಭಿಮತ. ಇದರೊಳಗೆ ಈ Form 17C ಏನು ಅನ್ನೋದು ಬಹುಶಃ ಸ್ವಲ್ಪ ದಿವಸದಿಂದ ಎಲ್ಲರಿಗೂ ಗೊತ್ತಾಗಿರ್ತದೆ. ಇದು Form 17C ಪ್ರತಿಯೊಂದು ಚುನಾವಣೆ ನಡೆದಂತಹ ಸಂದರ್ಭದೊಳಗೆ ಪ್ರತಿಯೊಂದು ಹಂತದೊಳಗೂ ಬೂತ್ ಲೆವೆಲ್ ಒಳಗೆ ಎಲ್ಲೆಲ್ಲಿ ಎಷ್ಟು ಜನ ವೋಟರ್ಸ್ ಅದಾರೆ ಟೋಟಲ್ ಆಗಿ ಅದರೊಳಗೆ ಎಷ್ಟು ಜನ ಬಂದು ವೋಟ್ ಮಾಡ್ಯಾರ ಅನ್ನುವಂಥ ಎಕ್ಸಾಕ್ಟ್ ಸಂಖ್ಯೆಯನ್ನು ಅವತ್ತು ಸಂಜೆ ಅಥವಾ ಮರುದಿನದ ಒಳಗೆ ಅಲ್ಲಿ ಚುನಾವಣಾ ಅಧಿಕಾರಿಗೆ ಕೊಡಬಹುದಾದಂಥ ಒಂದು ಫಾರ್ಮ್ ಇದು. ಇದು ಇವತ್ತಿಂದಲ್ಲ ಅಥವಾ ಇದು ಕಳೆದ ಸಲ ಇಲೆಕ್ಷನ್ ಒಳಗೆ ಶುರುವಾಗಿದೆ ಅನ್ನುವಂಥದ್ದಲ್ಲ, ಇದು ಎಷ್ಟೋ ವರ್ಷದಿಂದ ನಡೆದು ಬಂದಂಥ ಒಂದು ಪದ್ಧತಿ. ಆದರೆ ಈ ಸಲ ಇಲೆಕ್ಷನ್ ಒಳಗೆ ಇದು ಯಾವುದೇ ಒಂದು ನಿಯಮನ ಚುನಾವಣಾ ಆಯೋಗ ಪಾಲಿಸಕತ್ತಿಲ್ಲ. ಇದು ಎಲ್ಲರಿಗೂ ಇರುವಂಥ ಒಂದು ಆತಂಕ. ಇದು ಪ್ರತಿಯೊಂದು ಬೂತ್ ಲೆವೆಲ್ದೊಳಗೂ ಪ್ರತಿಯೊಂದು ಹಂತದೊಳಗೂ ಇಲೆಕ್ಷನ್ ಮುಗಿದ ಮೇಲೆ ವಿದಿನ್ 48 hours ಟೋಟಲ್ ಆಗಿ ಈ ಒಂದು ಬೂತ್ನಿಂದ ಎಷ್ಟು ಮಂದಿ ವೋಟ್ ಹಾಕಿದ್ರು ಅನ್ನುವಂಥ ಎಕ್ಸಾಕ್ಟ್ ನಂಬರನ್ನು ಚುನಾವಣಾ ಆಯೋಗ ಬಿಡುಗಡೆ ಮಾಡಬೇಕು. ಆ ಬಿಡುಗಡೆ ಮಾಡುವುದರಿಂದ ಚುನಾವಣಾ ಪ್ರತಿಸ್ಪರ್ಧೆ ಮಾಡಿದವರಿಗಾಗಲಿ ಅಥವಾ ಆ ಚುನಾವಣೆಯ ಮೇಲೆ ಒಂದು ಕಣ್ಣಿಟ್ಟು ನೋಡುವಂಥ ಎಚ್ಚೆತ್ತ ನಾಗರಿಕರಿಗಾಗಲಿ ಮೀಡಿಯಾಗಳಿಗಾಗಲಿ ಒಂದು ಎಕ್ಸಾಕ್ಟ್ ನಂಬರ್ ಸಿಗುತ್ತದೆ. ಅದರ ಮೇಲೆ ಮುಂದಿನ ಎಲ್ಲ ಕ್ಯಾಲ್ಕುಲೇಷನ್ ಅಥವಾ ವಿಮರ್ಶೆಯನ್ನು ಜನ ಮಾಡ್ತಿರ್ತಾರೆ. ಈ ನಂಬರೇ ಅವ್ರಿಗೆ ಸಿಗಲಿಲ್ಲ ಅಂತಂದರೆ ಒಳಗೆ ಏನೋ ನಡೆದಿದೆ ಅನ್ನುವಂಥ ಅನುಮಾನ ಎಲ್ಲರಿಗೂ ಹುಟ್ಟಾಕೆ ಶುರುವಾಗ್ತದೆ. ಅದರೊಳಗೂ ಈ ಬಾರಿ ಇಲೆಕ್ಷನ್ ಒಳಗೆ ಈ ಅನುಮಾನ ಭಾಳ ದಟ್ಟವಾಗಿ ಬೆಳೆದಿದೆ. ಅದಕ್ಕೆ ಕಾರಣ ಏನು ಅಂತಂದರೆ ಕೆಲವೊಂದು ಕ್ಷೇತ್ರದೊಳಗೆ ಎಲ್ಲ ಕಡೆಯೂ ಚುನಾವಣಾ ಆಯೋಗ ಪರ್ಸೆಂಟೇಜ್ ವೈಸ್ ಅಂದರೆ ಶೇಕಡಾವಾರು ನಂಬರನ್ನು ಬಿಡುಗಡೆ ಮಾಡ್ತು. ಒಂದು 60% ಆಗಿದೆ ಅಂತ ಹೇಳಿ ಎರಡೇ ದಿನದೊಳಗೆ ಅಲ್ಲಿ 66% ಅಂತ ಹೇಳೋದು, ಇದು ಒಂದು ಕ್ಯಾಲ್ಕುಲೇಷನ್ ಒಳಗೆ ಕೆಲವೊಂದು ಸಲ ಹೆಚ್ಚಾಗ್ತದೆ ಅಂತ ಹೇಳೋದು, ಇಂಥ ಒಂದು ಪ್ರಕ್ರಿಯೆ ಈ ಸಲ ನಡೆದಿದೆ. ಎಷ್ಟೇ ಹೆಚ್ಚಾಗ್ತದೆ ಅಂದರು, ಯಾವುದೇ ಕ್ಯಾಲ್ಕುಲೇಷನ್ ಆಗ್ತದೆ ಅಂತಂದರೂ ಅಂದಾಜು 1 or 2%, ಯಾಕೆಂದರೆ ಪರ್ಸೆಂಟೇಜ್ ಅನ್ನೋದು ಭಾಳ ದೊಡ್ಡ ನಂಬರ್. ಈ ಒಂದು ನಂಬರ್ ಇನ್ಕ್ರೀಸ್ ಆದಾಗ ಎಲ್ಲರೊಳಗೂ ಆತಂಕ ಶುರುವಾಯಿತು. ಈ ಹೆಚ್ಚಿನ ಪ್ರಮಾಣದ ಮತದಾರರು ಎಲ್ಲಿಯವರು, ನಕಲಿ ಮತದಾನ ಆಗಿರಬಹುದು ಅನ್ನುವಂಥ ಸಂದೇಹಗಳು ಬಂದವು. ಎಷ್ಟೋ ಕಡೆ ಚುನಾವಣಾ ಒಂದು ಇಲೆಕ್ಷನ್ ಮೆಷಿನ್ ಇಟ್ಟಂತಹ ಜಾಗದೊಳಗೆ 40-45 ನಿಮಿಷ CCTVಗಳು ಆಫ್ ಆಗಿದ್ದು ಅಲ್ಲಿ ಏನೇ ನಡೀತು, ಮೆಷಿನನ್ನು ಏನಾದರೂ ರಿಪ್ಲೇಸ್ ಮಾಡಿದ್ರಾ,
ಬೇರೆಯವನ್ನ ತಂದಿಟ್ರ ಅಥವಾ ಮತ್ತೊಂದು ಅಲ್ಲಿ ಫೇಕ್ ಮತದಾನ ಅಥವಾ ಸುಳ್ಳು ನಕಲಿ ಮತದಾನ ಏನಾದರೂ ನಡೀತಾ, ಎಲ್ಲ ತರಹದ ಊಹಾಪೋಹಗಳು ಎಲ್ಲ ಕಡೆಯೂ ಬಂದವು. ಇಷ್ಟೆಲ್ಲ ಡೌಟ್ ಇದ್ದಾಗ ಚುನಾವಣಾ ಆಯೋಗ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಜವಾಬ್ದಾರಿಯುತವಾಗಿ ನಡ್ಕೊಂಡು ನಂಬರನ್ನು ಬಿಡುಗಡೆ ಮಾಡಿದರೆ ಅದರ ವಿಶ್ವಾಸಾರ್ಹತೆ ಉಳಿತಿತ್ತು. ಇಂಥ ಸಂದರ್ಭದೊಳಗೆ ಸುಪ್ರೀಂ ಕೋರ್ಟು ಅಟ್ಲೀಸ್ಟ್ ಒಂದು ಹೆಜ್ಜೆ ಮುಂದೆ ಬಂದು 48 ತಾಸಿನೊಳಗೆ ನಂಬರ್ ಬಿಡುಗಡೆ ಮಾಡ್ರಿ ಅಂತ ಹೇಳಬಹುದಾಗಿತ್ತು. ಅದು ಆಗೋದಿಲ್ಲ ನಮಗೆ ಈ ಒಂದು ಹಂತದೊಳಗೆ. ಚುನಾವಣಾ ಆಯೋಗದ ಮೇಲೆ ಹೆಚ್ಚಿನ ಹೊರೆಯನ್ನು ಹಾಕಕ್ಕೆ ನಮಗೆ ಮನಸ್ಸಿಲ್ಲ, ಅದು ಚುನಾವಣಾ ಪ್ರಕ್ರಿಯೆಗೆ ಒಂದು ಅಡ್ಡಕಾಲು ಹಾಕ್ತದೆ ಅಂತ ಸುಪ್ರೀಂ ಕೋರ್ಟ್ ಹೇಳೋದು, ಇದು ಸುಪ್ರೀಂ ಕೋರ್ಟಿನ ಮೇಲಿನ ವಿಶ್ವಾಸಾರ್ಹತೆಯನ್ನು ಜನರಿಗೆ ಕಡಿಮೆ ಮಾಡುತ್ತದೆ. ಅದರ ಜೋಡಿ ಈ ಪ್ರಜಾಪ್ರಭುತ್ವದ ಈ ಅಳಿವು ಉಳಿವಿನ ಇವತ್ತಿನ ದಿವಸಗಳೊಳಗೆ ಭಾಳ ಆತಂಕಕಾರಿಯಾಗಿಯೂ ಬದಲಾಗಬಹುದು. ಒಂದು ಈ ಚುನಾವಣೆನೇ ಮುಗಿದ ಮೇಲೆ ಆಫ್ಟರ್ ವೆಕೇಷನ್ ಇದನ್ನು ನೋಡ್ತೀನಿ ಅಂತಂದರೆ ಅದಕ್ಕೆ ಯಾವುದೇ ಮಹತ್ವನೇ ಇಲ್ಲ, ಅಂಥ ಒಂದು ಸ್ಟೇಟ್ಮೆಂಟಿಗೆ ಯಾವುದೇ ಬೆಲೆನೇ ಇಲ್ಲ. 2019 ಮಹುವಾ ಮೋಹಿತ್ರ ಏನು ಕೇಳಿದ್ರು ನೀವು ಅದನ್ನೇ ಕೇಳಿರಿ ಅಂತಂದರೆ ಯಾಕೆ ಕೇಳಬಾರ್ದು? ಅಂಥದ್ದೇ ಒಂದು ಪರಿಸ್ಥಿತಿ ಇವತ್ತಿಗೂ ಇದೆ ಅಂತಂದರೆ ಕೇಳುವುದ್ರಾಗ ಯಾವುದೇ ತಪ್ಪಿಲ್ಲ. ಇಲ್ಲಿ ತುರ್ತಾಗಿ ಫಾರ್ಮ್ 17C ಅದು ಜನರಿಗೆ ಕೊಡೋಕ್ಕಾಗೋದಿಲ್ಲ ಅಂತ ಆಯೋಗ ಹೇಳ್ತದೆ, ಬೇಕಾಗಿಲ್ಲ. ಆದರೆ ಅದನ್ನು ಚುನಾವಣಾ ಯಾರು ಕಂಟೆಸ್ಟ್ ಮಾಡ್ಯಾರ ಅವರಿಗೆ, ಚುನಾವಣಾ ಅಧಿಕಾರಿಗಳಿಗೆ ಬಿಡುಗಡೆ ಮಾಡಿದರೆ RTI ಕೆಳಗನೋ ಬೇರೆ ಯಾವುದೋ ಆ್ಯಕ್ಟ್ ಕೆಳಗನೋ ಜನ ಅದರಲ್ಲಿಂದ ತಗೋತಾರೆ. ಮುಚ್ಚಿಡುವಂಥ ಯಾವುದೇ ಒಂದು ಅವಶ್ಯಕತೆ ಇಲ್ಲ. ಎಷ್ಟು ಜನ ವೋಟ್ ಮಾಡ್ಯಾರ ಅನ್ನೋದು ಪ್ರಜಾಪ್ರಭುತ್ವದೊಳಗೆ ಎಲ್ಲರಿಗೂ ಗೊತ್ತಾಗಬೇಕು. ಅದನ್ನು ಮುಚ್ಚಿಡುವಂಥ ಪ್ರಕ್ರಿಯೆ ನಡೆದದ್ದು ಇದು ಎಲ್ಲ ರೀತಿಯಿಂದ ಎಲ್ಲ ಆಯಾಮದಿಂದ ನೋಡಿದಾಗಲೂ ಚುನಾವಣಾ ಬಾಂಡ್ ಒಳಗೆ ಯಾವ ರೀತಿ SBI ನಡ್ಕೊಂಡಿತ್ತು ಅದೇ ರೀತಿ ಚುನಾವಣಾ ಆಯೋಗ ಈ ಕೇಸೊಳಗೆ ನಡೆದದ್ದು ಎಲ್ಲರ ಎದುರಿಗೂ ಕ್ಲಿಯರ್ ಆಗಿ ಕಾಣಕತ್ತದೆ. ಇಲ್ಲಿ ಎಲ್ಲ ಥರದ ಅನುಮಾನದ ಹುತ್ತಗಳು ಬೆಳೆದವು. ಇಲ್ಲಿ ಯಾವ ರೀತಿಯ ಚುನಾವಣಾ ಏರುಪೇರು ಆಗ್ತದೆ ಅಥವಾ ಯಾವ ರೀತಿ ಮೋಸ ನಡೀತದೆ ಅಥವಾ ಯಾವ ರೀತಿ ನಕಲಿ ಮತದಾನ ಆಗ್ಬೋದು, ಯಂತ್ರಗಳ ಬದಲಾವಣೆ ಆಗ್ಬೋದು ಅಥವಾ ಇನ್ನೇನೋ ಆಗಬಹುದು ಅನ್ನುವಂಥ ಎಲ್ಲ ಆತಂಕಗಳಿಗೂ ಇವತ್ತು ಕಡಿವಾಣ ಹಾಕುವ ಅವಕಾಶ ಸುಪ್ರೀಂ ಕೋರ್ಟಿಗಿತ್ತು. ಆದರೆ ಅದು ಅದನ್ನು ತಪ್ಪಿಸ್ಕೊಂಡು ಆಮೇಲೆ ಹಾಕ್ತೀನಿ ಅಂತಂದರೆ ನಾಳೆ ಈಗಾಗಲೇ 6ನೇ ಫೇಸ್ ಇಲೆಕ್ಷನ್ನು, ಇದಾದ ಮೇಲೆ ಉಳಿದಿರೋದು ಓನ್ಲಿ 1 ಫೇಸ್ ಇಲೆಕ್ಷನ್. ಟೋಟಲ್ 7 ಫೇಸಿನ ಇಲೆಕ್ಷನ್ ಒಳಗೆ ಚುನಾವಣಾ ಆಯೋಗ ಇಷ್ಟು ವರ್ಷ ಇಷ್ಟು ಇಲೆಕ್ಷನ್ ಒಳಗೆ ಕರೆಕ್ಟಾಗಿ ನಂಬರ್ ಕೊಡ್ತಿದ್ದಂಥ ಚುನಾವಣಾ ಆಯೋಗ ಈ ಸಲ ಶೇಕಡಾವಾರು ಪರ್ಸೆಂಟೇಜ್ ಯಾಕೆ ಕೊಡ್ತು ಅನ್ನೋದೇ ಗಂಭೀರ ಪ್ರಶ್ನೆ. ಅಂಥದ್ರೊಳಗೆ ಸುಪ್ರೀಂ ಕೋರ್ಟಿನ ಇವತ್ತಿನ ಈ ತೀರ್ಮಾನ ಬಹಳ ನಿರಾಶೆ ಹುಟ್ಟಿಸುವಂಥ ತೀರ್ಮಾನ ಅಂತ ಎಲ್ಲರಿಗೂ ಅನ್ಸಕ್ಕೆ ಶುರುವಾಗಿದೆ. ಇಲ್ಲಿ ತನಕ ನಡೆದುಕೊಂಡು ಬಂದಂತಹ ಒಂದು ಪ್ರಕಾರ ಅವರು ಈ ಸಲ ಕೂಡ ವೋಟ್ಗಳನ್ನು ಯಾತಕ್ಕೆ ಕೌಂಟ್ ಮಾಡಿ ಹೇಳ್ತಾ ಇಲ್ಲ ಅನ್ನೋಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸುಪ್ರೀಂ ಕೋರ್ಟ್ ಈ ಪ್ರಶ್ನೆಯಲ್ಲಿ ಇರುವಂಥ ಏನು ತೀರ್ಪೇನಿದೆ ಅದು ಎಲೆಕ್ಷನ್ ಕಮಿಷನ್ನ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳುವಂಥದ್ದು ಈ ಸಮಯದಲ್ಲಿ ಅದು ನನಗೆ ಸರಿಯಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇದು ನೋಡಿದಾಗ ಈ ಸಲ ಹಿಂದೆಂದಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಅನುಮಾನಗಳು ಉಂಟಾಗಿರುವಂಥ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಈ ನಂಬರ್ ಆಫ್ ವೋಟ್ ಎಷ್ಟು ಪೋಲ್ ಆಗಿದೆ ಅನ್ನುವಂಥದ್ದು ಮಾಹಿತಿ ಎಲೆಕ್ಟ್ರಾನಿಕಲಿ ಆಗಲಿ ಬಂದು ತಲುಪಿರೋದ್ರಿಂದ ಎಲೆಕ್ಷನ್ ಕಮಿಷನ್ಗೆ, ಎಲೆಕ್ಷನ್ ಕಮಿಷನ್ ಡಿಸ್ಕ್ಲೋಸ್ ಮಾಡ್ತಿಲ್ಲ ಅಂದರೆ ಯಾಕೆ ಮಾಡ್ತಿಲ್ಲ ಅನ್ನೋದು ಸಂಬಂಧಪಟ್ಟದೊಂದು ವಿವರಣೆ ಕೊಡಬೇಕಾದ ಅವಶ್ಯಕತೆ ಇದೆ. ಮತ್ತು ಅಂಥ ನಂಬರ್ ಎಷ್ಟು ವೋಟ್ ಆಗಿದೆ ಅನ್ನೋದು ತಿಳಿಸಬೇಕಾದ ಜವಾಬ್ದಾರಿ ಇದೆ ಅಂತ ಎಲ್ಲರೂ ನಂಬಿಕೆ ಇದೆ. ಸುಪ್ರೀಂ ಕೋರ್ಟ್ ಆಫೀಸ್ದಲ್ಲಿ ತೀರ್ಪು ಕೊಟ್ಟಿರುವಂಥದ್ದು ಸಮಂಜಸವಲ್ಲವೇನೋ ಅನ್ನುವಂಥದ್ದು ಒಪಿನಿಯನ್ ಎಲ್ಲರ ಅಭಿಪ್ರಾಯ. ಎಲ್ಲ ವಕೀಲರು ಕೂಡ ಈ ವಿಷಯದಲ್ಲಿ ಸಂಬಂಧಪಟ್ಟ ಸಮಂಜಸ ಅಲ್ಲ ಅಂತೇಳಿ ನಮ್ಮ ಒಂದು ಅಭಿಪ್ರಾಯವಾಗಿ ಕಂಡುಬರ್ತಾ ಇದೆ. ಈ ಸತಿ ಏನು ಮಾಡಿದ್ದಾರೆ ಅಂದರೆ ಎಲೆಕ್ಷನ್ ಕಮಿಷನ್ ಅವರು ಈ ಮಾಹಿತಿನೇ ಕೊಡ್ತಾ ಇಲ್ಲ. ಒಂದೊಂದು ಫೇಸಲ್ಲಿ ಎಷ್ಟು ಮತ ಹಾಕಿದೆ ಅಂತ ಮಾಹಿತಿ ಕೊಡ್ತಾ ಇಲ್ಲ. ಪರ್ಸೆಂಟೇಜ್ ಮಾತ್ರ ಕೊಡ್ತಾ ಇದ್ದಾರೆ, 66%, 67%, 57% ಆ ಥರ ಕೊಡ್ತಾ ಇದ್ದಾರೆ. ಮತಗಳು ಕೊಡ್ತಾ ಇಲ್ಲ. ಸೊ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಲೇ ಇರಿದ್ರು, ದಯವಿಟ್ಟು ನೀವು ECIಗೆ ನಿರ್ದೇಶಿಸಿ ಆ ಮಾಹಿತಿ ಕೊಡಬೇಕು ಅಂತ ಹೇಳಿ. ಆದರೆ ಈ ಒಂದು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅವರು ನಾವು ಮಧ್ಯಪ್ರವೇಶ ಮಾಡೋದಿಲ್ಲ, ಎಲೆಕ್ಷನ್ ಕಮಿಷನ್ ಅವ್ರಿಗೆ ಗೊತ್ತು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು ಒಂದು ಸಾರ್ವಜನಿಕ ಇಂಟ್ರೆಸ್ಟಲ್ಲಿ ಇಲ್ಲ ಅಂತ ಅನಿಸುತ್ತೆ. ಎರಡನೇದು, ಎಲೆಕ್ಷನ್ ಕಮಿಷನ್ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹಾಕಿರೋ ಅಫಿಡವಿಟ್ನ ನೋಡಿದ್ರೆ ಅದರಲ್ಲಿ ಅವರು ಸೀಕ್ರೆಸಿ ಪ್ರೊಟೆಕ್ಟ್ಸ್ ಡೆಮಾಕ್ರೆಸಿ ಅಂತ ಹೇಳಿದ್ದಾರೆ. ಸೀಕ್ರೆಸಿ ನೆವರ್ ಪ್ರೊಟೆಕ್ಟ್ಸ್ ಡೆಮಾಕ್ರೆಸಿ, ಟ್ರಾನ್ಸ್ಪರೆನ್ಸಿ ಪ್ರೊಟೆಕ್ಟ್ಸ್ ಡೆಮಾಕ್ರೆಸಿ. ಯಾಕೆ ECI ಏನು ಹೇಳ್ತಾ ಇದ್ದಾರೆ, ನಾವು ಎಷ್ಟು ಮತ ಹಾಕಿದೆ ಅಂತ ಗೊತ್ತಾಗ್ಬಿಟ್ರೆ ಇಟ್ ವಿಲ್ ಇನ್ಫ್ಲುಯೆನ್ಸ್ ದ ಪೋಲಿಂಗ್ ಪ್ರೋಸೆಸ್ ಅಂತ. ಎಷ್ಟು ಮತ ಹಾಕಿದೆ ಅಂತ ಗೊತ್ತಾದರೆ ಅದರಿಂದ ಒಂದು ಚುನಾವಣೆ ಹೇಗೆ ಇನ್ಫ್ಲುಯೆನ್ಸ್ ಆಗುತ್ತೆ?
ಅಥವಾ ನನಗೆ ಗೊತ್ತಿದ್ರೆ ಫಸ್ಟ್ 5 ಫೇಸಲ್ಲಿ ಇಷ್ಟು ಮತ ಹಾಕಿದ್ದಾರೆ ಅಂತ ಹೇಳಿದ್ರೆ ಫೇಸ್ 6 ನಾನು ಮತ ಹಾಕೋದು ಅಥವಾ ಯಾರಿಗೆ ಮತ ಹಾಕೋದು ಅದು ಹೇಗೆ ಬದಲಾಗುತ್ತೆ, ಯಾಕಂದ್ರೆ ಎಷ್ಟು ಮತ ಹಾಕಿದ್ದೀವಿ ಅಂತ ಮಾತ್ರ ಇದೆ, ಯಾರಿಗೆ ಮತ ಹಾಕಿದ್ದೀವಿ ಅಂತ ಇಲ್ವಲ್ಲ. ಸೊ ಹಾಗಾಗಿ ಎಲೆಕ್ಷನ್ ಕಮಿಷನ್ನ ಈ ನಿಲುವು ನಿಜವಾಗ್ಲೂ ಒಂದು ಪ್ರಜಾಪ್ರಭುತ್ವದ ವಿರುದ್ಧವಾಗಿದೆ, ಪಾರದರ್ಶಕತೆ ವಿರುದ್ಧವಾಗಿದೆ. ಸರ್ವೋಚ್ಚ ನ್ಯಾಯಾಲಯ ಎಲೆಕ್ಷನ್ ಕಮಿಷನ್ಗೆ ಡೈರೆಕ್ಷನ್ ಕೊಡಬೇಕಿತ್ತು, ನೀವು ಅದನ್ನು ಬಹಿರಂಗಪಡಿಸಿ ಅಂತ ಹೇಳಿ ಆ ರೀತಿ ಡೈರೆಕ್ಷನ್ ಕೊಟ್ಟಿಲ್ಲ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಟ್ಟಿನಲ್ಲಿ ಏನಾದರೂ ಒಂದು ವೋಟ್ಗಳು ಕದಿಯೋದು, ವೋಟ್ಗಳು ಜಾಸ್ತಿ ಮಾಡೋದು ಆ ಥರ ಆದ್ರೂ ಅಥವಾ ಆ ಥರ ಆಗದೇ ಇದ್ರೂ ಆ ಥರ ಏನೂ ಆಗದೇ ಇದ್ರೂ ಸಹ ಜನಗಳಿಗೆ ಸಂಶಯ ಬರುತ್ತೆ. ಈಗ ಯಾಕೆ ಅಂತ ಹೇಳಿದರೆ ಇವರು ಮಾಹಿತಿ ಕೊಡ್ತಾ ಇಲ್ಲ, ಈ ಮಾಹಿತಿ ಕೊಟ್ಬಿಟ್ಟಿದ್ದಿದ್ರೆ ಸಂಶಯಕ್ಕೆ ಒಂದು ಜಾಗ ಇರೋದಿಲ್ಲ. ಸೊ ಹಾಗಾಗಿ ಎಲೆಕ್ಷನ್ ಕಮಿಷನ್ ಅವರು ತಗೊಂಡಿರೋ ನಿಲುವು ನಿಜವಾಗ್ಲೂ ತಪ್ಪಾಗಿದೆ, ಇದು ಪ್ರಜಾಪ್ರಭುತ್ವದ ವಿರುದ್ಧವಾಗಿದೆ, ಮತದಾರ ಹಿತಾಸಕ್ತಿಯ ವಿರುದ್ಧವಾಗಿದೆ. ಸಂವಿಧಾನದ ಅನುಚ್ಛೇದ 324 ಪ್ರಕಾರ ಅವರು ಎಲೆಕ್ಷನ್ ಕಮಿಷನ್ಗೆ ಎಲೆಕ್ಷನ್ ನಡೆಸೋ ಪವರ್ ಇದೆ, ಅದನ್ನು ಫ್ರೀ ಆ್ಯಂಡ್ ಫೇರಾಗಿ ನಡೆಸಬೇಕು. ಆದರೆ ಅವರು ಈ ನಡೆಯಿಂದ ಈ ಎಲೆಕ್ಷನ್ನು ನಿಜವಾಗ್ಲೂ ಫೇರ್ ಆಗಿದೆಯಾ ಅನ್ನೋದು ಒಂದು ಡೌಟ್ ಬರುತ್ತೆ. ಇಟ್ ಲುಕ್ಸ್ ಲೈಕ್ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಆಫನ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ. ದೇರ್ ಡಸಂಟ್ ಸೀಮ್ ಟು ಬಿ ಎನಿ sense of urgency on the part of the Supreme Court to respond and involve itself in defending our democracy. The people of this country must never be made to feel that the highest court in the land has forsaken them. Today, the Supreme Court has adjourned till after the Lok Sabha elections. Please seeking release of voter turnout data. Data that is required to be provided by the Election Commission within 48 hours of ending of polling at each booth. How does that work for our electoral democracy if this step is disregarded? Since that is the very data that is required as an integral part of free, fair and transparent elections. The Election Commission needs to compile and publish this data on its website after each phase. How can the Supreme Court rule that the publishing of this data can overburden the Election Commission during polls by changing the process midway? Well, two things in this regard. One, this is not overburdening the Election Commission. And two, this is part of the process and not an additional piece of work. So there is no overburdening whatsoever and it needs to be done in a timely manner. Anyway, today, with the response from the Supreme Court, it feels like at this critical juncture, we, the people of India, need to appeal and remind the Supreme Court that we in this country mustn't lose their trust in the judiciary in defending our democracy and safeguarding our constitution. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.